ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಿಡ್ಸ್ಗೆ ಇಷ್ಟ ಆಗುವಂಥ ಮಿಲ್ಕ್ ಶೇಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಐಸ್ ಕ್ಯೂಬ್ಸ್ ಹಾಕ್ತೆ, ಹಾಗೆ ಐಸ್ ಕ್ರೀಮ್ ಯೂಸ್ ಮಾಡಿದಂತೆ ಮಾಡ್ತಾರೋ ಮಿಲ್ಕ್ ಶೇಕ್ಸು. ಮೊದಲಿಗೆ ಪೊಮೊಗ್ರಾನೆಟ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಪೊಮೊಗ್ರಾನೆಟ್ನ ಬಿಡಿಸಿಟ್ಕೊಂಡಿದ್ದೀನಿ, ಹಾಗೆ 250 ml ಮಿಲ್ಕ್ ತೊಗೊಂಡಿದ್ದೀನಿ, ಮತ್ತು ಹನಿ ತೊಗೊಳ್ತಾ ಇದ್ದೀನಿ. ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ, ಹೆಲ್ತ್ಗೆ ಒಳ್ಳೇದಲ್ಲ ಅಂದ್ಬಿಟ್ಟು. ಹಾಗೆ 1/4 ಗ್ಲಾಸಷ್ಟು ನೀರು. ಇವಾಗ ಜಾರ್ಗೆ ನಾವು ಬಿಡಿಸಿಟ್ಕೊಂಡಿರೋಂಥ ಪೊಮೊಗ್ರಾನೆಟ್ ಸೀಡ್ಸ್ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಇದೇ ಹಂತದಲ್ಲಿ ನೀವು ಜಾಸ್ತಿ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಜ್ಯೂಸ್ ಆಗುತ್ತೆ. ಇವಾಗ ಹನಿ ಹಾಕ್ಕೊಳ್ತೀನಿ. ಸೊ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು. ವಾವ್, ಲುಕ್ ಅಟ್ ದ ಕಲರ್, ಜ್ಯೂಸ್ ರೆಡಿ ಆಗಿದೆ. ಸೊ ಲೆಟ್ ಮೀ ಹ್ಯಾಡ್ ಮಿಲ್ಕ್. ಇವಾಗ ನಾವು ಏಪ್ರಿಲ್ನಲ್ಲಿ ಇರೋದ್ರಿಂದ ಸಮ್ಮರ್ ಆಲ್ರೆಡಿ ಶುರುವಾಗಿದೆ. ಈ ಸೀಸನಲ್ಲಿ ಡಿಹೈಡ್ರೇಟ್ ಆಗೋದು ಸ್ವಲ್ಪ ಜಾಸ್ತಿ. ಹಾಗಾಗಿ ಮಕ್ಕಳಿಗೆ ಎಲ್ರಿಗೂ ಜ್ಯೂಸು ಮಿಲ್ಕ್ ಶೇಕ್ಸು ಕುಡಿದಷ್ಟು ಒಳ್ಳೆಯದು. ಕಲರ್ ನೋಡಿ, ಪರ್ಪಲ್ ಕಲರ್ ಆಯಿತು ಹಾಲು ಹಾಕಿದ ಮೇಲೆ. ಮಿಲ್ಕ್ ಶೇಕ್ ರೆಡಿ ಆಗಿದೆ, ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಜಾರಲ್ಲಿ ತೋರಿಸ್ತೀನಿ ಎಷ್ಟು ಉಳ್ಕೊಂಡಿದೆ ಅಂತ. ಸೊ ಪ್ರೀತಿ ಜೋಡಿಯಾಕೆ ಯೂಸ್ ಮಾಡಿರೋದು ನಾನು. ಅದರಲ್ಲೇ ಸ್ಟ್ರೈನರ್ ಇರೋದ್ರಿಂದ ಬರೀ ಸೀಡ್ಸ್ ಮಾತ್ರ ಲೆಫ್ಟ್ ಓವರ್ ಉಳ್ಕೊಂಡಿದೆ, ಅದು ಬಿಟ್ಟರೆ ಇನ್ನೇನು ವೇಸ್ಟ್ ಆಗಿಲ್ಲ. ಸೊ ನೀವು ನಾರ್ಮಲ್ ಜಾರಲ್ಲಿ ಏನಾದರೂ ಗ್ರೈಂಡ್ ಮಾಡಿಕೊಂಡ್ರೆ ಅದನ್ನು ಸ್ಟ್ರೈನ್ ಮಾಡಿಕೊಡ್ಬೇಕು. ನೆಕ್ಸ್ಟ್ ಮಾಡ್ತಾ ಇರೋ ಮಿಲ್ಕ್ ಶೇಕ್ ಬಂದು ಆ್ಯಪಲ್ ಮಿಲ್ಕ್ ಶೇಕ್. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟು ವೀಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಆದರೆ ಸಾಕು, ರೂಮ್ ಟೆಂಪ್ರೇಚರಲ್ಲಿದೆ. ಯೂಶ್ವಲಿ ಆ್ಯಪಲ್ ಮಿಲ್ಕ್ ಶೇಕ್ಗೆ ಸ್ವಲ್ಪ ಥಿಕ್ಕಾಗಿರಬೇಕು, ಹಾಗಾಗಿ ವೀಪಿಂಗ್ ಕ್ರೀಮ್ ತೊಗೊಳ್ತಾ ಇದ್ದೀನಿ, ಇಲ್ಲಾಂದ್ರೂ ಹಾಗೆ ಮಾಡ್ಕೊಳ್ಬೋದು. ಜೊತೆಗೆ ಮಿಲ್ಕ್ ತೊಗೊಂಡಿದ್ದೀನಿ, 250 ml ಇದೆ. ಹಾಗೆ ಒಂದು ಆ್ಯಪಲ್ನ ಸ್ಕಿನ್ನೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರಫಾಗಿ ಚಾಪ್ ಮಾಡಿರೋದು. ಜೊತೆಗೆ ಬ್ರೌನ್ ಶುಗರ್, ನಾನು ನಿಮ್ಗೆ ಆಗಲೇ ಹೇಳಿದೆ ನಾನು ಶುಗರ್ ಯೂಸ್ ಮಾಡೋದಿಲ್ಲ ಅಂತ, ಹಾಗಾಗಿ ಬ್ರೌನ್ ಶುಗರ್. ಜೊತೆಗೆ ಸಿನಮನ್ ಪೌಡರ್, ಮನೆಯಲ್ಲೇ ಮಾಡಿರೋಂಥ ಚಕ್ಕೆ ಪೌಡರ್ ಇದು. ಹೇಗೆ ಮಾಡೋದು ಅಂತ ನೋಡೋಕ್ಕೆ ಮುಂಚೆ, ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವಾಗ ಆ್ಯಪಲ್ ಸ್ಲೈಸ್ನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ, ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬ್ರೌನ್ ಶುಗರ್ ಹಾಕ್ಕೊಳ್ತಿದ್ದೀನಿ, ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. 1/4 teaspoonಷ್ಟು ಚಕ್ಕೆ ಪೌಡರು, ಸಿನಮನ್ ಪೌಡರ್, ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಫಸ್ಟು. ಸೊ ಆ್ಯಪಲ್ ಕಂಪ್ಲೀಟಾಗಿ ಗ್ರೈಂಡ್ ಆದಮೇಲೆ ಉಳಿದಿರೋಂಥ ಮಿಲ್ಕ್ ಹಾಕ್ಕೊಳ್ಳೋಣ. ಇವಾಗ ಆಗಿದೆ, ಈಗ ಉಳಿದಿರೋಂಥ ಮಿಲ್ಕ್ ಸೇರಿಸ್ತಿದ್ದೀನಿ, ಜೊತೆಗೆ ವೀಪಿಂಗ್ ಕ್ರೀಮ್. ಮತ್ತೆ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ನಾನು ಕ್ರೀಮ್ ಹಾಕಿರೋದ್ರಿಂದ ಅದು ಥಿಕ್ನೆಸ್ ಜಾಸ್ತಿ ಆಗ್ತಿದೆ, ಹಾಗೆ ಕ್ವಾಂಟಿಟಿನೂ ಇನ್ಕ್ರೀಸ್ ಆಗಿದೆ ನೋಡಿ. ಇಟ್ ಈಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಕಟ್ ಫ್ರೂಟ್ಸ್, ಯಾಕಂದರೆ ವಿ ವಿಲ್ ಗೆಟ್ ಲಾಟ್ ಆಫ್ ಫೈಬರ್ಸ್. ಬಟ್ ನಿಮಗೆ ಗೊತ್ತು, ಮಕ್ಕಳಿಗೆ ಮಿಲ್ಕ್ ಶೇಕ್ಸ್ ಅಂದರೆ ಇಷ್ಟ, ಹಾಗಾಗಿ ಅವ್ರಿಗೆ ಈ ಥರ ಮಾಡಿಕೊಡ್ತಾ ಇರಿ. ಥರ್ಡ್ ಒನ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ತುಂಬಾ ಸಿಂಪಲ್ಲು. ಸೊ 1/5 strawberry ತೊಗೊಂಡಿದ್ದೀನಿ, ಹಾಗೆ 1-2 tablespoonಷ್ಟು ಮಿಲ್ಕ್ ಪೌಡರು, ಮಿಲ್ಕು. ಸೊ ವೀಪಿಂಗ್ ಕ್ರೀಮ್ ಇಲ್ಲ ಅಂದ್ರೂ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸೋದಕ್ಕೆ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಸ್ವೀಟ್ನೆಸ್ಗೆ ಹನಿ ತೊಗೊಂಡಿದ್ದೀನಿ ನಾನು. ಇವನ್ ನೀವು ಶುಗರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಏನು ಮಾಡೋಣ ಅಂದರೆ, ಸ್ಟ್ರಾಬೆರಿನ ಸ್ಲೈಸಸ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ಬೇಕು. ನೀವೇನಾದರೂ ನಾರ್ಮಲ್ ಜಾರಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಕ್ಕೆ ಹೋದರೆ ಫಸ್ಟು ಸ್ಟ್ರಾಬೆರಿನ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಹಾಲಾಕಿ, ಇಲ್ಲಾಂದರೆ ಸ್ಟ್ರಾಬೆರಿ ಗ್ರೈಂಡ್ ಆಗೋದಿಲ್ಲ, ಒಳಗಡೆ ಸಣ್ಣ ಸಣ್ಣ ಈ ಮಸ್ಟರ್ಡ್ ಸೀಡ್ಸ್, ಈ ಸಾಸಿವೆ ಕಾಳು ಥರ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಜ್ಯೂಸ್ದು ಬ್ಲೆಂಡರಲ್ಲಿ ಏನಾದ್ರು ಮಾಡ್ತಿದ್ರೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡಿಬಿಡಿ. ಈಗ ನಾನು ಹಾಕ್ತಾ ಇದ್ದೀನಲ್ಲ ಆ ರೀತಿ. ಮಿಲ್ಕು, ಹನಿ,
ಮಿಲ್ಕ್ ಪೌಡರು ಎಲ್ಲನೂ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ಸೊ ಇದು ನೀಟಾಗಿ ಗ್ರೈಂಡ್ ಆಗುತ್ತೆ. ನಾರ್ಮಲ್ ಜಾರಲ್ಲಿ ಮಾಡೋದಾದರೆ ಫಸ್ಟು ಸ್ಟ್ರಾಬೆರಿನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ಉಳಿದಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು. ಇವಾಗ ನಾನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಮ್ಮಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಯಿತು. ಫೋರ್ತ್ ಒನ್ ಓರಿಯೋ ಮಿಲ್ಕ್ ಶೇಕ್. ಮಕ್ಕಳಿಗೆ ಇಷ್ಟವಾದಂಥ ಮಿಲ್ಕ್ ಶೇಕ್ ಇದು. ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಟೀಸ್ಪೂನಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ, ಹಾಗೆ 2 teaspoonಷ್ಟು ಶುಗರು, ಮತ್ತು ಒಂದು 5 ಓರಿಯೋ ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ ಚಾಕ್ಲೇಟ್ ಫ್ಲೇವರ್ದು. ಶುಗರ್ ಏನಕ್ಕೆ ತೊಗೊಂಡೆ ಅಂದರೆ ಯೂಶ್ವಲಿ ಮನೆಯಲ್ಲಿ ಬ್ರೌನ್ ಶುಗರ್ ಇರಲ್ಲ, ಹನಿನೂ ಇಲ್ಲ ಅಂದರೆ ಶುಗರ್ಗೂ ಯೂಸ್ ಮಾಡ್ಬೋದು ಅಂತ. ಹಾಗೆ ಮಿಲ್ಕ್ ತೊಗೊಂಡಿದ್ದೀನಿ. ಈವನ್ ನೀವು ಈ ಥರ ವೀಪಿಂಗ್ ಕ್ರೀಮು ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಐಸ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಮಕ್ಕಳಿಗೆ ನೀವು ಅದನ್ನೆಲ್ಲ ಕೊಡ್ತೀರಾ, ಏನೂ ಆಗೋದಿಲ್ಲ ಮಕ್ಕಳಿಗೆ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನು ಯೂಶ್ವಲಿ ಈಶಾನ್ಗೆ ಅವೆಲ್ಲ ಏನೂ ಹಾಕ್ಕೊಡೋದಿಲ್ಲ, ಹಾಗಾಗಿ ಪ್ಲೈನಾಗೆ ಮಾಡ್ತೀನಿ. ಸೊ ಇವಾಗಂತೂ ಲಾಕ್ಡೌನ್ ಪೀರಿಯಡ್ ಇರೋದ್ರಿಂದ ಫ್ರೂಟ್ಸ್ ಸಿಗೋಲ್ಲ, ಡಿಫಿಕಲ್ಟ್ ಆಗಿದ್ದರೆ ನಾವು ಓರಿಯೋ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಪ್ರಿಪೇರ್ ಮಾಡ್ಬೋದು. ಇದು ವೆರಿ ಸಿಂಪಲ್, ಮಕ್ಕಳಿಗೆ ಮನೆಯಲ್ಲಿ ಆಲ್ರೆಡಿ ಬಿಸ್ಕೆಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಮಿಲ್ಕ್ ಶೇಕ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಬೇಕು ಎಕ್ಸೆಪ್ಟ್ ಮಿಲ್ಕ್ ಒಂದು. ಈಗ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ಳೋಣ ಫಸ್ಟು. ಸೊ ರೆಡಿ ಆಯಿತು, ಈ ಥರ ಫೈನ್ ಪೌಡರ್ ಮಾಡಿಕೊಂಡೆ. ಇವಾಗ ನಾನೇನು ಮಾಡ್ತೀನಿ, ಮಿಲ್ಕ್ ಆ್ಯಡ್ ಮಾಡ್ತೀನಿ, ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಮಕ್ಕಳು ಮನೇಲಿರೋದ್ರಿಂದ ಏನಾದರೂ ಕೇಳ್ತಾನೆ ಇರ್ತಾರೆ. ಸೊ ನೋಡಿದ್ರಲ್ಲ, ಬಿಸ್ಕೆಟ್ಸ್ ಯೂಸ್ ಮಾಡಿ ಕ್ವಿಕ್ಕಾಗಿ ಮಿಲ್ಕ್ ಶೇಕ್ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ನೀವು ಮಾಡಿಕೊಡಿ, ನಿಮ್ಮ ಮಕ್ಕಳನ್ನು ಖುಷಿಪಡಿಸಿ ಅಂತ ಹೇಳ್ತಾ. ಇದು ಗ್ರೈಂಡ್ ಮಾಡ್ಕೊಂಡಾಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಬ್ರೌನ್ ಕಲರು. ಸೊ ಇವಾಗ ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈವನ್ ನೀವು ಗಾರ್ನಿಶ್ಗೆ ಏನು ಮಾಡ್ಬೋದು ಅಂದರೆ, ಓರಿಯೋ ಬಿಸ್ಕೆಟ್ನೇ ತೊಗೊಂಡು ಅದ್ರ ಮೇಲ್ಗಡೆ ಗ್ರೇಟ್ ಮಾಡಿ ಹಾಕಿದ್ರೆ ಗಾರ್ನಿಶಿಂಗ್ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನಾನು ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್. Yummy, I love Oreo biscuit milkshake. Do try it home.